ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ನಡೆದಂಥ ಪರೀಕ್ಷೆ ನಿರೀಕ್ಷಿತ ಕಟ್ ಆಫನ್ನು ಅನಲೈಸ್ ಮಾಡಿ ಬಿಡಲಾಗ್ತದೆ ಈ ವಿಡಿಯೋ ಲೈಕ್ ಆಗಿ ಅಥವಾ ಸಬ್ಸ್ಕ್ರೈಬ್ ಆಗಿ ಎಲ್ಲ ಬಿಡ್ತಿರುವಂಥದ್ದು ತುಂಬ ಜನ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋನ ಮಾಡಲಾಗಿದೆ ಇದನ್ನು ಮಾಡಲಿಕ್ಕಿಂತ ಮುಂಚೆ ಅಭ್ಯರ್ಥಿಗಳು ಮತ್ತು ರಿಸೋರ್ಸ್ ಪರ್ಸನ್ನ ಸಹಾಯ ತಗೊಂಡು ಆದಷ್ಟು ಯಾವ ರೀತಿ ಆಗ್ಬೋದು ಅನ್ನೋದನ್ನು ನೋಡಿಕೊಂಡು ಈ ವಿಡಿಯೋನ ಮಾಡಿಬಿಡ್ಲಾಗ್ತಿದೆ ಎಲ್ಲದಕ್ಕಿಂತ ಮೊದಲು ಬೆಂಗಳೂರು ಸಿಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಎಕ್ಸಾಮ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಈಗ ನೇಮಕಾತಿ ಶುರುವಾಗಿದೆ ಅದರ ಕಟ್ ಆಫ್ ನಾನು ಮೊದಲು ಹೇಳಿಬಿಡ್ತೇನೆ ಜನರಲ್ ಮೆರಿಟ್ ಅರವತ್ತೊಂಬತ್ತು ಪಾಯಿಂಟ್ ಎರಡು ಐದು ಕ್ಯಾಟಗರಿ ಒನ್ ಅರವತ್ತೇಳಿದೆ ಮತ್ತು ಪಿ ಡಿ ಪಿ ಅಂದರೆ ಯೋಜನಾ ನಿರಾಶ್ರಿತರು ಅವ್ರಿಗೆ ಅರವತ್ತ್ನಾಲ್ಕು ಪಾಯಿಂಟ್ ಏಳು ಐದು ಕ್ಯಾಟಗರಿ ಒನ್ನಲ್ಲಿ ಪಿ ಡಿ ಪಿ ನಿಂತಿರುವಂಥದ್ದು ಟು ಎ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಇದೆ ಟು ಎ ಪಿ ಡಿ ಪಿ ಸಿಕ್ಸ್ಟಿ ಟೂ ಪಾಯಿಂಟ್ ಟೂ ಫೈವ್ ಇದೆ ಸೊ ದೆನ್ ಟು ಬಿ ಇಟ್ಸ್ ಅಬೌಟ್ ಸಿಕ್ಸ್ಟಿ ತ್ರೀ ಇಟ್ಸ್ ಅಪ್ ಇಟ್ಸ್ ಸಿಕ್ಸ್ಟಿ ತ್ರೀ ತ್ರೀ ಎ ಇರುವಂಥದ್ದು ಸಿಕ್ಸ್ಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ತ್ರೀ ಎ ಪಿ ಡಿ ಪಿ ಇರುವಂಥದ್ದು ಸಿಕ್ಸ್ಟಿ ಟೂ ಪಾಯಿಂಟ್ ಸೆವೆನ್ ಫೈವ್ ತ್ರೀ ಬಿ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ತ್ರೀ ಬಿ ಪಿ ಡಿ ಪಿ ಇರುವಂಥದ್ದು ಸಿಕ್ಸ್ಟಿ ಫೈವ್ ಸೊ ಎಸ್ ಸಿ ಇರುವಂಥದ್ದು ಸಿಕ್ಸ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಇದೆ ಎಸ್ ಟಿಯಲ್ಲಿ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಇದೆ ಎಸ್ ಟಿ ಪಿ ಡಿ ಪಿ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಜೀರೋ ಇದೆ ತುಂಬ ಜನ ಪ್ರಶ್ನಿಸ್ಬೋದು ಪಿ ಡಿ ಪಿ ಮಿಕ್ಕಿದ್ದ ಮೂರಕ್ಕೆ ಯಾಕಿಲ್ಲ ಅಂತ ಸೊ ಜಿ ಎಮ್ ಅಲ್ಲಿ ಬರೋಲ್ಲ ಟು ಬಿ ಮತ್ತು ಸಿಗೆ ಯಾಕಿಲ್ಲ ಅಂತ ಆಯಾ ಟೈಮಲ್ಲಿ ಕೊಟ್ಟಿರುವಂಥ ರಿಸರ್ವೇಶನ್ ಮೇಲೆ ಅದನ್ನು ನಿಲ್ಲದ ಸ್ನೇಹಿತರೆ ಯೋಜನೆ ಅನಿಸ್ತಾರೆ ಅಂತ ಅದಕ್ಕೆ ಕೊಟ್ಟಿಲ್ಲ ಸೊ ಅದರಲ್ಲಿ ಯಾವುದೂ ಇಲ್ಲ ಓಕೆ ಲೆಟ್ ಸಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿರಬಹುದು ಅಂತ ಇಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಒಂದು ಚಾರ್ಟ್ ರೀತಿಯಲ್ಲಿ ಮಾಡಿಬಿಡ್ಲಾಗಿದೆ ಇದನ್ನು ಹೇಳೋಕ್ಕಿಂತ ಮುಂಚೆ ಅಥವಾ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಸ್ಟೋರಿ ಹೇಳ್ಬೇಕು ಅಂತ ಯೋಚನೆ ಮಾಡ್ತೇನೆ ಇದು ಅಂತಿಮ ಅಂತನೂ ಅಲ್ಲ ಅಥವಾ ಅಧಿಕೃತ ಅಂತನೂ ಅಲ್ಲ ಇದು ಒಂದು ಅನಾಲಿಸಿಸ್ ಮೇಲೆ ಬಿಟ್ಟಿರುವಂಥದ್ದು ಪ್ರತಿಯೊಂದು ಜಿಲ್ಲೆಗೂ ಸಪರೇಟ್ ಕಟ್ ಆಫ್ ನಿಲ್ಲುತ್ತೆ ಬೇಸ್ಡ್ ಆನ್ ದರ್ ಪೋಸ್ಟ್ ಆ್ಯಂಡ್ ಅಲ್ಲಿ ಯಾವ್ಯಾವ ಕ್ಯಾಟಗರಿಯವರು ಇರ್ತಾರೆ ಮತ್ತು ಬರೆದಿರುವಂಥ ಪರೀಕ್ಷಾರ್ಥಿಗಳ ಮೇಲೆ ಅದು ನಿಲ್ಲುತ್ತೆ ಈಗ ಸ್ಟೋರಿಗೆ ಬರೋಣ ನನ್ನ ಫ್ರೆಂಡ್ ಒಬ್ಬ ಹೋದ್ಸಲ ಬೆಂಗ್ಳೂರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಹಾಕಿದ್ದ ಅವನ ಮಾರ್ಕ್ಸ್ ಬಂದು ಸೆವೆಂಟಿ ತ್ರೀ ಪಾಯಿಂಟ್ ಟೂ ಫೈವ್ ಬೆಂಗಳೂರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕಟ್ ಆಫ್ ಏನು ಬಂತು ಅಂತಂದರೆ ಸೆವೆಂಟಿ ಫೋರ್ ಆ್ಯಂಡ್ ಆಫ್ ಬಂತು ಫಸ್ಟ್ ಲೀಸ್ಟ್ ಈ ವೈಟ್ ಇಟ್ ಟಿಲ್ ಟು ದ ಸೆಕೆಂಡ್ ಲೀಸ್ಟ್ ಅವ್ನಿಗೆ ಸಿಕ್ಕಿದ್ದಂಥದ್ದು ಸೆವೆಂಟಿ ತ್ರೀ ಪಾಯಿಂಟ್ ಟು ಫೈವ್ ಬಂತು ಬಟ್ ಅವ್ನ ಪೋಸ್ಟ್ ಆಗಿಲ್ಲ ಯಾಕಂತಂದರೆ ಇದ್ದಂಥದ್ರಲ್ಲಿ ಏಜ್ ಮೇಲೆ ಕೊಟ್ಕೊಂಡು ಬರ್ತಾರೆ ಇವನಿಗಿಂತ ಮುಂಚೆ ಇದ್ದಂಥವ್ರು ಏಜ್ ಮೇಲೆ ತೊಗೊಂಡಿದ್ದಾರೆ ಸೊ ಅವರು ತೊಗೊಂಡ್ರು ಇದು ತ್ರೀ ಎ ಕಟ್ ಆಫ್ ಆಗಿದ್ದಂಥದ್ದು ಕತೆ ಈ ಬಾರಿ ಮಂಡ್ಯ ಹಾಕ್ಬಿಟ್ಟು ಬರಿತಾನೆ ಸೊ ಈಗ ಒಟ್ಟು ಸೆವೆಂಟಿ ಏಯ್ಟ್ ಸ್ಕೋರ್ ಅಂದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಬರಿತಾನೆ ಮೊದಲು ಟೂ ತೌಸಂಡ್ ಏಯ್ಟಿನಲ್ಲಿ ಬರೆದಿರ್ತಾನೆ ಟೂ ತೌಸಂಡ್ ಏಯ್ಟೀನಲ್ಲಿ ನಡೆದಂಥದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಈಗ ಒಟ್ಟು ಸೆವೆಂಟಿ ಏಯ್ಟ್ ಪ್ಲಸ್ ಎರಡು ಗ್ರೇಸ್ ಏಯ್ಟಿ ಬರುತ್ತೆ ಅವನಿಗೆ ಮಂಡ್ಯದಲ್ಲಿ ಪ್ಲೇಸ್ ಆಗುತ್ತೆ ಅದೇ ಬೆಂಗಳೂರಿನ ಮತ್ತೆ ಕಟ್ ಆಫ್ ನೋಡ್ತೀವಿ ಅಂತಂದರೆ ತ್ರೀ ಎಗೆ ಅರೌಂಡ್ ಸೆವೆಂಟಿ ಸೆವೆಂಟಿ ಒನ್ ತನಕ ಇಳಿದಿದೆ ಇದು ಪರಿಸ್ಥಿತಿ ಏನು ಬೇಕಾದರೂ ಆಗ್ಬೋದು ಯಾವ ರೀತಿ ಬೇಕಾದರೂ ಆಗ್ಬೋದು ಸೊ ಕೊಡುವಂಥದ್ದು ಒಂದು ಅನಾಲಿಸಿಸ್ ಅಷ್ಟೇ ಇದು ಅಧಿಕೃತ ಅಂತಲೂ ಅಲ್ಲ ಇದೇ ಬರುತ್ತೆ ಅಂತಲೂ ಅಲ್ಲ ಒಂದು ಅಂದಾಜಿನ ಮೇರೆಗೆ ಈ ರೀತಿ ಆಗ್ಬೋದು ಅಂತ ಹೇಳ್ಬೋದು ಅಷ್ಟೇ ಲೆಟ್ಸ್ ಕಮ್ ಡರ್ ದ ಕಟ್ ಆಫ್ಸ್ ಜನರಲ್ ಮೆರಿಟ್ ಅರವತ್ತೊಂಬತ್ತರಿಂದ ಎಪ್ಪತ್ತ್ಮೂರು ಎಪ್ಪತ್ತ್ಮೂರುಗಿಂತ ಸ್ವಲ್ಪ ಜಾಸ್ತಿನೂ ನಿಲ್ಬೋದು ಅಥವಾ ಸ್ವಲ್ಪ ಅರವತ್ತೊಂಬತ್ತಕ್ಕಿಂತ ಸ್ವಲ್ಪ ಕಡಿಮೆನೂ ನಿಲ್ಬೋದು ಕ್ಯಾಟಗರಿ ಬನ್ ಅಂದರೆ ಪ್ರವರ್ಗ ಒಂದು ಅರವತ್ತೆಂಟರಿಂದ ಎಪ್ಪತ್ತು ಅದಕ್ಕಿಂತ ಆಸುಪಾಸಿನಲ್ಲಿ ನಿಲ್ಲ ಸಾಧ್ಯತೆ ಇರುತ್ತೆ ಟೂ ಎ ಅರವತ್ತ್ನಾಲ್ಕರಿಂದ ಅರವತ್ತೈದು ಅಥವಾ ಸ್ವಲ್ಪ ಹೆಚ್ಚು ಟು ಬಿ ಅರೌಂಡ್ ಸಿಕ್ಸ್ಟಿ ತ್ರೀ ಪ್ಲಸ್ ಇಟ್ ವಿಲ್ ಗೋ ಸಮ್ಥಿಂಗ್ ಮೋರ್ ಮಚ್ ಮೋರ್ ತ್ರೀ ಎ ಅರುವತ್ತ ಎಂಟಕ್ಕಿಂತ ಹೆಚ್ಚು ಅಥವಾ ಇನ್ನು ಸ್ವಲ್ಪ ಜಾಸ್ತಿ ತ್ರೀ ಬಿ ಇರುವಂಥದ್ದು ಸಿಕ್ಸ್ಟಿ ಸೆವೆನ್ ಪ್ಲಸ್ ಆ್ಯಂಡ್ ಎಸ್ ಸಿ ಸಿಕ್ಸ್ಟಿ ತ್ರೀ ಟು ಸಿಕ್ಸ್ಟಿ ಫೈನೋ ಚಾನ್ಸ್ ಇರುತ್ತೆ ಎಸ್ ಟಿ ಇರುವಂಥದ್ದು ಸಿಕ್ಸ್ಟಿ ಸಿಕ್ಸ್ ಪ್ಲಸ್ ಇರುವಂಥದ್ದು ಮತ್ತೊಂದು ಮುಖ್ಯವಾದ ಸೂಚನೆ ಏನು ಅಂತಂದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಆಯಾ ಅಭ್ಯರ್ಥಿಗಳು ಮತ್ತು ಅಲ್ಲಿರುವಂಥ ಜಾತಿಯ ಪ್ರಮಾಣದ ಮೇಲೆ ನಿಲ್ತಾ ಹೋಗುತ್ತೆ ಮತ್ತು ಅಲ್ಲಿ ಓದಿ ಬರೆದಿರುವಂಥದ್ದು ಮತ್ತು ಈಸಿನೆಸ್ ಇರುವಂಥದ್ದು ಹೋದ ಬಾರಿ ಈ ಸಲ ನಡೆದಿರುವಂಥ ಎಕ್ಸಾಮ್ಗೆ ಕಂಪೇರ್ ಮಾಡಿದ್ರೆ ಹೋದ್ ಸಲ ಈ ವಿಡಿಯೋದಲ್ಲಿ ಬರಬಹುದಾದಂಥ ಅಂದರೆ ಆಗಬಹುದಾದಂಥ ಒಂದು ಅನಾಲಿಸಿಸ್ ಬಗ್ಗೆ ಕೊಟ್ಟಿರುವಂಥದ್ದು ಇಟ್ ಮೇ ಹ್ಯಾಪನ್ಸ್ ಆರ್ ಮೆ ನಾಟ್ ಹ್ಯಾಪನ್ಸ್ ಇಟ್ ಬೇಸ್ಡ್ ರಿಸೋರ್ಸ್ ಪರ್ಸನ್ ಮತ್ತು ಅಭ್ಯರ್ಥಿಗಳನ್ನ ಇಬ್ಬರನ್ನು ಕೂರಿಸಿ ಮಾತಾಡಿ ಒಂದು ಅನಾಲಿಸಿಸ್ ಮಾಡಿ ಬಿಡ್ತಾ ಇರುವಂಥ ವೀಡಿಯೋ ಇದು ಮೇ ಬಿ ಆರ್ ಮೆ ನಾಟ್ ಬಿ ಆದರೂ ಆಗ್ಬೋದು ಆಗಿಲ್ಲ ಅಂತಂದ್ರೆ ಇರ್ಬೋದು ಬಟ್ ಮೆಜಾರಿಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅಭ್ಯರ್ಥಿಗಳು ಯಾರಿರ್ತಾರೆ ನೋಡ್ಕೋಬೋದು ತಮ್ಮದು ಇದು ಕಡಿಮೆ ಇತ್ತು ಅಂದರೆ ಆಗಲ್ಲ ಅಂತಲೂ ಅರ್ಥ ಇಲ್ಲ ಇದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಆಗ್ಬಿಡುತ್ತೆ ಅಂತಲೂ ಅರ್ಥ ಇಲ್ಲ ಬಟ್ ಒನ್ ಥಿಂಗ್ ಇಸ್ ಫಾರ್ ಶೂರ್ ಯಾವಾಗಲೂ ಓದಬೇಕಾದ್ರೆ ಏಯ್ಟಿ ಪ್ಲಸ್ ನೈಂಟಿ ಪ್ಲಸ್ ಅರೌಂಡ್ ಪರ್ಸೆಂಟೇಜ್ ಇನ್ ದ ಸೆನ್ಸ್ ಆಫ್ ಪರ್ಸೆಂಟೇಜ್ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಈ ರೀತಿ ಸ್ಕೋರ್ ಮಾಡ್ಕೊಂಡಾಗ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಮಗೆ ಅಂತ ಒಂದು ಜಾಗ ಇರುತ್ತೆ ಅನ್ನೋಂಥದ್ದು ನಮಗೆ ಕನ್ಫರ್ಮ್ ಆಗುತ್ತೆ ಅದರ ಹೊರತಾಗಿ ಕಡಿಮೆಯಲ್ಲಿ ನಿಂತಾಗ ಕ್ಯಾಟಗರಿ ರಿಸರ್ವೇಷನ್ಗೆ ಯಾರೂ ದಯವಿಟ್ಟು ಓಡಾಡಬೇಡಿ ಜಿ ಎಮ್ಮಲ್ಲೇ ಎಲ್ಲೇ ತೊಗೊಳಕ್ಕೆ ಟ್ರೈ ಮಾಡಿ ಆದಷ್ಟು ಯಾಕಂತಂದರೆ ನಿಮಗೆ ದ್ವಂದ್ವತೆ ಇರಲ್ಲ ಕೊನೆಯಲ್ಲಿ ಆದಷ್ಟು ಬೇಗ ನಿಮಗೆ ಕನ್ಫಮ್ ಇಟ್ಟಿ ಸಿಕ್ಕೇ ಸಿಗುತ್ತೆ ಅಂತ ಅಭ್ಯರ್ಥಿಗಳಿಗೆ ನಾನು ಕಿವಿ ಮಾತೇನು ಅಂತಂದರೆ ಆದಷ್ಟು ಜಿ ಎಮ್ಮಲ್ಲೇ ಅಲ್ಲೇ ಟ್ರೈ ಮಾಡಿ ಜಿ ಎಮ್ಮಲ್ಲಿ ಹೇಗೆ ತೊಗೋಬೇಕು ಕ್ವೆಶನ್ ಮಾಡಿದ್ರೆ ನಿಮ್ಮ ಓದಿನ ಶೈಲಿ ಮತ್ತು ನೀವು ಏನನ್ನು ಓದ್ತೀರೋ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಇತ್ತೀಚೆಗೆ ಕೇಳ್ತಾ ಇರುವಂಥ ಕ್ವಶನ್ ಎಲ್ಲ ನಿಮ್ಮ ಇಂಗ್ಲೀಷ್ ಪ್ಲಸ್ ಬೇಸ್ಡಲ್ಲೇ ಆಗಿರೋ ಆಂಗ್ಲ ಭಾಷೆ ಮೇಲೆ ಅತಿ ಹೆಚ್ಚು ಆಂಗ್ಲ ಭಾಷೆ ಮೇಲೆ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿದ್ದಾನೆ ಆಂಗ್ಲ ಭಾಷೆಯಲ್ಲಿ ಅತಿ ಹೆಚ್ಚು ಕೇಳ್ತಿದ್ದಾನೆ ಅದರಿಂದ ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ ಓದುವಂಥ ರೀತಿಯನ್ನು ಮತ್ತೊಂದು ವಿಚಾರ ದಕ್ಷತೆ ಅಂದರೆ ಎಫಿಷಿಯನ್ಸಿ ಒಂದು ಗಂಟೆ ಓದಿದ್ದು ಒಂದು ವರ್ಷ ಜ್ಞಾಪಕ ಇರುತ್ತೆ ಅಂತಂದರೆ ಇಟ್ಸ್ ಗುಡ್ ಒಂದು ದಿನ ಓದಿದ್ದು ಮತ್ತೊಂದು ದಿನ ಜ್ಞಾಪಕ ಇರೋಲ್ಲ ಅಂತಂದರೆ ಅದು ಸಮಯದ ವ್ಯರ್ಥತೆ ಆಗಿಬಿಡುತ್ತೆ ಅದಕ್ಕಾಗಿ ನಿಮ್ಮ ದಕ್ಷತೆ ಚೆನ್ನಾಗಿರಬೇಕು ಮತ್ತು ಆ ಒಂದು ಗಂಟೆ ಅಥವಾ ಒಂದು ದಿನದಲ್ಲಿ ನೀವು ಯಾವ ವಿಚಾರವನ್ನು ಓದ್ತೀರೋ ಅದನ್ನು ತುಂಬ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಕೆಲವೊಂದಷ್ಟು ಮಾರ್ಗದರ್ಶನದ ಮೂಲಕ ನೀವು ಬೇಗ ನಿಮ್ಮ ಗುರಿಯನ್ನು ತಲುಪೋದು ಅಂತ ಹೇಳ್ತೇನೆ ಆ್ಯಂಡ್ ಈ ವಿಡಿಯೋವನ್ನು ಮುಗಿಸ್ಬೇಕು ಅಂತ ಇಚ್ಛಿಸಿದ್ದೇನೆ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಾಚಿಂಗ್ ಅವರ್ ಚಾನಲ್ ಟೇಕ್ ಕೇರ್ ಬಾಯ್